ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ತುಂಬಾ ದಿವಸ ಆದ್ಮೇಲೆ ಆಸೆ ತೀರಿದೆ. ಇದನ್ನ ಒಂಚೂರು ಕಮ್ಮಿ ರೇಟಲ್ಲಿ ತೊಗೊಂಡಿದ್ದೀನಿ, ಅಂದ್ರೆ ಆನ್ಲೈನ್ಗಿಂತ ಒಂದು 4-5 ಸಾವಿರ ರೂಪಾಯಿ ಕಮ್ಮಿ ರೇಟಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ DV ಮೋಟೋ ವ್ಲಾಗರ್ಸ್ ಬರ್ತಾರಲ್ಲ, DV ಮತ್ತೆ ಗೌತಮ್ ನಾಯ್ಡು ಅವರೆಲ್ಲ ಮೋಟೋ ವ್ಲಾಗರ್ಸ್, ಇವ್ರ ಹತ್ರನೇ ತೊಗೊಂಡಿದ್ದಾರಂತೆ. ಇಷ್ಟೊಂದು ಫೋಟೋ ಎಲ್ಲ ತೋರಿಸಿದ್ರು, ಮಾತಾಡಿದ್ದು ಅವ್ರ ಜೊತೆ ಎಲ್ಲ ಇದೆ ಅವ್ರ ಹತ್ರ. ಅದಕ್ಕೆ ನಾನು ನಂಬೋದು ಅಂತ ಹೇಳಿ ನಾನು ತೊಗೊಂಡ್ ಬಂದೆ. ಇದಿಷ್ಟು ತೊಗೊಂಡಿದ್ದು ಯೂಟ್ಯೂಬ್ ದುಡ್ಡಿಂದ ತೊಗೊಂಡಿರೋದಲ್ಲ, 40-50 ಸಾವಿರ ರೂಪಾಯಿ. ಹಂಗಂತ ಮನೇಲೇನು ದುಡ್ಡು ಕೇಳಿಲ್ಲ, ನಾನೇ ತಗೊಂಡಿದ್ದೇನೆ. ಇನ್ಸ್ಟಾಗ್ರಾಮ್ ಇಂದ ಬರುತ್ತೆ ಹಂಗೆಲ್ಲ ಇಲ್ವ. ಇಲ್ಲ, ಮೇನ್ ಏನ್ ಬೇಕಿತ್ತು ಅಂತ ಹೇಳಿದ್ರೆ ರಿಯಾಕ್ಷನ್ ಬೇಕಿತ್ತು ನಂಗೆ. ಒಂದು 40,000 ಅಂತ ಕಣ, ಕ್ಯಾಮ್ರಾಗೆ 40,000 ಕೊಟ್ಟು ಕ್ಯಾಮ್ರಾ ತಗೊಂಡಿದ್ದೀನಿ ಅಂದ್ರೆ ಅದು ಗೋಪ್ರೋ ಇಷ್ಟೇ ಇಷ್ಟು. ಅವ್ರು ನೋಡಿದವ್ರಿಗೆಲ್ಲ ಇಷ್ಟ ಅನ್ಸುತ್ತಲ್ಲ. ನಮ್ಮ ಅಮ್ಮ ಒಂದೇ ಅನ್ಕೊಂಡೆ, ನನ್ನ ತಂಗಿ ಆಯ್ತು, ನನ್ನ ತಂಗಿ ಇನ್ನು ನಂಬಿಕೆನೇ ಬರ್ತೀನಿ ಅಂತ 40,000 ರೂಪಾಯಿ ಕೊಟ್ಟು ಕ್ಯಾಮ್ರಾ ತಗೊಂತಾರೆ. ಅಂದ್ರೆ ಅದು 30 ಹಂಗೆ ಒಂಚೂರು ಮೇಲೆ ಕೆಳಗೆ ಹಾಕ್ತಿರತ್ತೆ, ಅವ್ರು ಒಂಚೂರು ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಆದ್ರೆ ಆಕ್ಸೆಸರೀಸ್ ವಾಟರ್ ಪ್ರೂಫ್ ಕೇಸಿಂಗು 2,000 ಇದೆ, ಸ್ಟಿಕ್ 1,000 ರೂಪಾಯಿ ಇದೆ, ಬ್ಯಾಟ್ರಿಗಳು 3 ತಗೊಂಡಿದ್ದೀನಿ. ಗೋಪ್ರೋ ಜಾಸ್ತಿ ಬ್ಯಾಟ್ರಿ ಬರೋದಿಲ್ಲ, ಬರೀ 1-1.5 ಗಂಟೆ ಅಷ್ಟೇ ಬರುತ್ತೆ ಒಂದು ಬ್ಯಾಟ್ರಿ. ಅದು 3 ಬ್ಯಾಟ್ರಿ ತಗೊಂಡು ಆ ಬ್ಯಾಟ್ರಿ ಮೋಡ್ ಚಾರ್ಜ್ ಮಾಡೋದೆಲ್ಲ ತಗೊಂಡಿದ್ದೆ. ಅದೆಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ, ಅವೆಲ್ಲ ಚೂರು ಕಮ್ಮಿನೇ ಹಾಕೊಟ್ಟಿದ್ದಾರೆ. ಮತ್ತೆ ಟೆಂಪರ್ ಗ್ಲಾಸ್ ಇದೆಲ್ಲ ತಗೊಂಡಿದ್ದಕ್ಕೆ 40,000 ಆಗಿದೆ. ಇನ್ನು 10 ತಗೊಂಡಿದ್ರೆ ಇನ್ನೆಷ್ಟಾಗಿರೋದು. ಕ್ಯಾಮ್ರಾ ತಗೊಳಕ್ ಹೋಗ್ತಿದ್ದೀನ, ಎಲ್ಲಿದೆ ಗೊತ್ತಿಲ್ಲ. ಗೋಪ್ರೋ ಗೋಪ್ರೋ ತಗೊಂತಿದ್ದೀನಿ. ಅದೇ ನೋಡಿ ತಗೊಂತೀನಿ. ಅಲ್ಲೆಲ್ಲ ಸಿಗಲ್ಲ, ಗೊತ್ತಿರೋ ಒಬ್ರು ಇದಾರೆ ಫೋನ್ ಕೂಡ. ಯಾರು ಬಂದಿಲ್ಲ? ಯಾಕೆ ಸೆಕೆಂಡ್ ಹ್ಯಾಂಡ್ ತಗೋಬೇಡ. ಸೆಕೆಂಡ್ ಹ್ಯಾಂಡ್ ಅಲ್ಲ, ಫಸ್ಟ್ ಹ್ಯಾಂಡ್. 40,000 ತಗೊಂಡ್ರೆ ರಿಂಗ್ ಆಗ್ತಿದೆ, ಫೋನ್ ಮಾಡ್ತಿದ್ದೀನಿ ಅವ್ರಿಗೆ, ಎಷ್ಟೊತ್ತಿಗೆ ಬರೋದೇನು ಅಂತ. ಎಂಗೇಜ್ ಬರ್ತಿದೆ, ಏನ್ ಮಾಡೋದು. ಬೇಗ ಬೇಗ, ಟೈಮ್ ಬೇರೆ. ಗೋಪ್ರೋ ಅದು ಇದು ಕ್ಯಾಮ್ರಾ ತಗೋಬೇಕು ಅಂತ ಈಗ ಎಷ್ಟು 6 ವರ್ಷದಿಂದ ನೋಡ್ತಿದ್ದೀನಿ ನಾನು. 6 ವರ್ಷದಿಂದ ಆ ವಿಡಿಯೋ ನೋಡಿದೆ, ಈ ವಿಡಿಯೋ ನೋಡಿದೆ, ತಗೋಬೇಕು ತಗೋಬೇಕು ಅನ್ಕೊಂಡು 6 ವರ್ಷದಿಂದ ತಗೊಳಕ್ಕೆ ಆಗ್ತಿಲ್ಲ. ಯಾವಾಗ ಒಂದಿಷ್ಟು ಅಷ್ಟಿಷ್ಟು ದುಡ್ಡು ಕೂಡಿಟ್ಕೊಂತಿದ್ದೆ ತಗೋಬೇಕು ಅಂತ, ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಡಿಸ್ಪ್ಲೇ ಹೋಗೋದು, ಎಲ್ಲ ಮೊಬೈಲ್ದು ಮೊಬೈಲೇ ಕಳೆದೋಗೋದು, ಡಿಸ್ಪ್ಲೇ ಹೋಗೋದು, ಹಿಂಗೆ ಹಾಗಾಗಿ ತಗೊಳಕ್ಕೆ ಆಗಿಲ್ಲ ಯಾವುದು ಕ್ಯಾಮ್ರಾ. ನಂಗೆ ಒಂದು ಕ್ಯಾಮ್ರಾ ಗೋಪ್ರೋ ಒಂದು ಕ್ಯಾಮ್ರಾ ತಗೋಬೇಕು, ಮತ್ತೆ ದೊಡ್ಡದೊಂದು ಶಾರ್ಟ್ ಫಿಲಮ್, ಅದು ಇದು ದೊಡ್ಡ ಕ್ಯಾಮ್ರಾ ಒಂದು ತಗೋಬೇಕು ಶಾರ್ಟ್ ಫಿಲಮ್ಗೆ, ಅದು ಇದಕ್ಕೆ ಒಂದು ದೊಡ್ಡ ಕ್ಯಾಮ್ರಾ ಬೇಕು, ಮತ್ತೆ ಇನ್ನೊಂದು ಗೋಪ್ರೋ ಬೇಕಿತ್ತು. ಈ ಗೋಪ್ರದ ಆಸೆ ತೀರಿಸಿದ್ವಿ. ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಅನ್ಸುತ್ತೆ. ನಾನು ತಗೋಬೇಕು 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 ಅಂದಿದ್ದು, ಈಗ ತಗೊಂತಿದ್ದೀನಿ ಇಷ್ಟು ದಿವಸ ಆದ್ಮೇಲೆ. ಹಾ ಹಲೋ ಸರ್, ಎಷ್ಟೊತ್ತಿಗೆ ಬರೋದು ಅಂತ ಯಾವಾಗ? ಯಾವ್ದು 9 ಅಥವಾ 10, ಎರಡರ ಯಾವ್ದಾರು ನೋಡಿ. 9 ಅದು ಬ್ಲೂಟೂತ್ ಇರುತ್ತೆ. ಓಕೆ ಅದ ಆಯ್ತು ಸರಿ. 10 ಬ್ಲೂಟೂತ್ ಇರುತ್ತಲ್ಲ, ಬ್ಲೂಟೂತ್ ಅಂದ್ರೆ ಹೇಳಾಯ್ತು. ನನ್ನ ತಂಗಿ ಸ್ಕೂಲ್ ಹೋಗಿದ್ದಾಳೆ ಪಾಠಕ್ಕೆ, ನನ್ನ ತಂಗಿಗೂ ಮೊದಲೇ ಹೇಳಿದ್ದೀನಿ ತಗೊಂತೀನಿ ಅಂತ, ಆದ್ರೆ ಇವತ್ತೇ ತಗೊಂತೀನಿ ಅಂತ ಗೊತ್ತಿಲ್ಲ ನನ್ನ ತಂಗಿಗೂ. ರಿಯಾಕ್ಷನ್ ಎಲ್ಲ ವಿಡಿಯೋ ನೋಡೋಣ, ಆದ್ರೆ ಇವತ್ತು ಅರ್ಜೆಂಟ್ ಇದೆ, ಬೇಗನೆ ಹೋಗ್ಬೇಕು, ಊರಿಗೆ ಬೇರೆ ಹೋಗ್ಬೇಕಾಗಿದೆ ರಾಯಚೂರ್ಗೆ. ಮತ್ತೆ ಮುಂದೆ ಯಾಕೆ ಹೋದೆವೆಲ್ಲ ನಿಮ್ಗೆ ಗೊತ್ತಾಗುತ್ತೆ ನಾಳಿದ್ರಲ್ಲಿ, ನಾಳೆ ಬೆಳಗ್ಗೆ. ಹಲೋ, ಗೋಪ್ರೋ ತಗೋಣ ಅಂತಿದ್ದೀನಿ. ಹಾ ಹೌದು, 2-9 ಅನ್ಸುತ್ತೆ. 10 ಅಲ್ಲಿ ಬ್ಲೂಟೂತ್ ಇದೆ ಅಂತ ಬೇಕಿತ್ತು. ಬ್ಲೂಟೂತ್ ಇದ್ರಲ್ಲಿ ಅದ್ರಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಬ್ಲೂಟೂತ್ ಕನೆಕ್ಷನ್ ಅಂತ ಹೇಳಿದ್ರೆ ಬ್ಲೂಟೂತ್ ವೈಫೈ ಅಂತ ಅದೇ, ಇದ್ರಲ್ಲಿ ಬ್ಲೂಟೂತ್ ಅಂತಿತ್ತು, ಅದಕ್ಕೆ ನೆಕ್ ಬ್ಯಾಂಡ್ ಏನಾದ್ರು ಕನೆಕ್ಷನ್. ಇಲ್ಲ ವಿಡಿಯೋ ನೋಡ್ತಾ ಕೂತೀನಿ, ಇನ್ನು ಪ್ಯಾಕ್ ಮಾಡ್ಕೊಂಡಿಲ್ಲ ಏನು. ಯಾವ್ದು ಗೋಪ್ರೋ ತಗೋಬೇಕಾ? ಗೋಪ್ರೋ 9 ತಗೋಬೇಕಾ 10 ತಗೋಬೇಕಾ? 10-9 ಅಂತ 1,000 ಗಟ್ಟಲೆ ವಿಡಿಯೋ ನೋಡ್ಬಿಟ್ಟಿದ್ದೀನಿ. ಆದ್ರೂ ಗೋಪ್ರೋ 10 ಅಲ್ಲಿ ಬ್ಲೂಟೂತ್ ಇದೆಯಂತೆ. ಬ್ಲೂಟೂತ್ ನನ್ನ ನೆಕ್ ಬ್ಯಾಂಡಿಗೆ ಕನೆಕ್ಟ್ ಆಯ್ತು ಅಂದ್ರೆ ಆರಾಮ್, ಮೈಕೆ ಬೇಡ, ಅದಕ್ಕೆ ಪರವಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತ ಅದೇ ತಗೊಳ್ಳ ಇದು ತಗೊಳ್ಳ ಅದೇ ಟೆನ್ಷನ್ ಅಲ್ಲಿದ್ದೀನಿ. ಈಗ ನಮ್ಮ ಅತ್ತೆ ಮನೆಗೆ, ನಮ್ಮ ಅತ್ತೆ ಎಲ್ಲ ಮಠ ಕೂಟಕ್ಕೆ ಹೋಗಿದ್ರು, ಅವ್ರ ಮಗಳಿಗೆ ಕೊಡಬೇಕು ಇದು, ಇಷ್ಟು ಪಲಾವ್ ಏನೋ ಮಾಡಿದ್ದಾರೆ ನಮ್ಮಅಮ್ಮ. ಅವ್ರ ಮನೇಲಿ ಯಾರು ಮಾಡಿರ್ಲಿಲ್ಲ, ಇಲ್ಲಿ ಮಾಡಿದ್ರು ಅಂತ ಹೇಳಿ ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಅಲ್ಲಿಂದ ಗೋಪ್ರ ತಗೊಳಕ್ ಹೋಗ್ಬೇಕು. ಬನ್ನಿ ಹೋಗೋಣ. ಎಷ್ಟು ದಿವಸದಿಂದ ತಗೋಬೇಕು ತಗೋಬೇಕು ಅಂತಿದ್ದೆ, ಈಗ ಆ ಟೈಮ್ ಬಂದಿದೆ ತಗೊಳ್ಳೋದು. ಎಷ್ಟು ಸಿಕ್ಕಾಪಟ್ಟೆ ವರ್ಷ ಆಯ್ತು ನಾನು ತಗೋಬೇಕಂತ, ಈಗ ತಗೊಳ್ತೀವಿ. ಓಕೆ, ಒಂಥರ ಎಕ್ಸೈಟ್ಮೆಂಟ್ ಇದೆ, ಅವ್ರು ಮೋಸ ಮಾಡದಿರಲಿ ಅಂತ. ನಮಸ್ಕಾರ ಬೇರೆ ಮಾಡಿ ಬರಲಿಲ್ಲ ದೇವರಿಗೆ, ಆ ಕಡೆ ನಮ್ಮ ಅತ್ತೆ ಮನೆಯೆಲ್ಲ ಮಾಡೋದು ಸರಿ.
ಆ ಕಡೆ ಟೌನ್ ಹಾಲ್ ಇದೆ, ಇಲ್ಲೆಲ್ಲ ಅಂಗಡಿ ಇಲ್ಲೆಲ್ಲ ಇರ್ಬೇಕು, ಒಳಗಡೆ ಗಾಡಿ ನಿಲ್ಸಿ ಹೋಗ್ಬೇಕು, ಗಾಡಿ ನಿಲ್ಸಕ್ ಆಗ್ತಿಲ್ಲ ಇಲ್ಲ ನಿಲ್ಸ. ಇಲ್ಲೆಲ್ಲ ಬಂದಿದ್ದೀವಿ, ಇಲ್ಲೆಲ್ಲ ಹೋಗ್ಬೇಕು ಒಳಗೆ. ನೋಡಿ, ತುಂಬ ದಿವಸ ಆದ್ಮೇಲೆ ತೊಗೊಂಬಂದಾಯ್ತು ಗೋಪ್ರೋ 9. ವಿಡಿಯೋ ಇಷ್ಟೇ ಇರೋದು. ಏನಾಯ್ತು ಅಂದ್ರೆ, ನಮ್ಮಂಗೆ ವಿಡಿಯೋ ಮಾಡಕ್ ಹೇಳಿದ್ದೆ, ಅದು ರೋಡಲ್ಲಿ ತಂದು ರೋಡಲ್ಲೇ ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡೋಣ, ನಮ್ಮಂದ್ ರಿಯಾಕ್ಷನ್ ಅದ್ರಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂತ ನಾನು ಮಾಡಿದ್ದೆ. ನಮ್ಮಅಮ್ಮ ಏನ್ ಮಾಡಿದಾರೆ, ಎರಡೆರಡು ಸತಿ ಒತ್ತಿದಾರೆ ಅನ್ಸುತ್ತೆ. ವಿಡಿಯೋ ರೆಕಾರ್ಡ್ ಆಗಿ 7 ಸೆಕೆಂಡ್ ರೆಕಾರ್ಡ್ ಆಗಿದೆ, ಆಫ್ ಆಗ್ಬಿಟ್ಟಿದೆ. ಒಳಗೆ ಕ್ಯಾಮ್ರಲ್ಲಿ ಮೊಬೈಲಲ್ಲಿ ಜಾಸ್ತಿ ಸ್ಟೋರೇಜು ಇತ್ತು, ಅದರದೇನು ತೊಂದರೆ ಅಲ್ಲ. ಅದು ಎರಡೆರಡು ಸತಿ ಒತ್ತಿದಾರೆ ಅನ್ಸುತ್ತೆ, ಅದು ಆಫ್ ಆಗ್ಬಿಟ್ಟಿದೆ. ವಿಡಿಯೋ ಬಂದೇ ಇಲ್ಲ, ಸುಮ್ಮನೆ ಅಷ್ಟೊತ್ತು ರೋಡಲ್ಲಿ ನಿಂತ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ದೆಲ್ಲ ಹೋಗೇ ಬಿಟ್ಟಿದೆ. ಅದು ಏನು ಮಾಡೋದು, ಅದಾದಮೇಲೆ ಊರಿಗೆ ಹೋಗಿ ಬಂದಿದ್ದೀನಿ. ಅದಕ್ಕೆ ಊರಲ್ಲೇ ಮಂತ್ರಾಲಯಕ್ಕೆ ಬಂದಿದ್ನಲ್ಲ, ಅಲ್ಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಅದ್ರದ್ದೇ ವಿಡಿಯೋ ತೋರಿಸ್ತೇನೆ ಅಷ್ಟೇ. ಏನು ಮಾಡೋದು, ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಟ್ರೈಪಾಡ್ ಅಂತ ತರೋದು ಮರ್ತು ಹೋದೆ. ಹಿಂಗೆ ಬಾಕ್ಸ್ ಇದೆ, ಬಾಕ್ಸ್ ಒಳಗಡೆ ಇದೊಂದು ಕ್ಯಾಮೆರಾ, GoPro 9. ಆಹಾ, ಎಷ್ಟು ದಿವಸ ಆಗಿದೆ ಇದು ತಗೊಳಕ್ಕೆ. ಮತ್ತೆ ಇದಿಷ್ಟು, ಇದೆಲ್ಲ ಇದೆ, ವೈರ್ಗಳಿದೆ, ಈ ಕಡೆ ಬುಕ್ ಇದೆ ಹೆಂಗೆ ಅಂತ ಮೌಂಟ್ಗಳನ್ನು. ಅದು ಬಿಟ್ಟರೆ ಇದಿಷ್ಟು ಆಕ್ಸೆಸರೀಸ್, ವಾಟರ್ ಪ್ರೂಫ್ ಕೇಸಿಂಗು, ಒಂದು ಸೆಲ್ಫಿ ಸ್ಟಿಕ್ಕು, ಟೆಂಪರ್ ಗ್ಲಾಸ್ಗಳು, ಇಷ್ಟೆಲ್ಲ ಇದೆ. ಈ ಆಕ್ಸೆಸರೀಸ್ ಎಲ್ಲ ಫ್ರೀ ಅಲ್ಲ, ಒಂದೊಂದು 1,000, 2,000 ಆ ರೀತಿ ಎಲ್ಲ ಇದೆ. ವಾಟರ್ ಪ್ರೂಫ್ ಕೇಸಿಂಗ್ ಎಲ್ಲ 2,500, ಎಲ್ಲ ಸೇರಿಸಿ 10,000-40,000 ಆಗಿದೆ. ನಾವು ಅಮ್ಮನ ರಿಯಾಕ್ಷನ್ ನೋಡ್ಬೇಕಿತ್ತು, ಅದು ವಿಡಿಯೋ ಡಿಲೀಟ್ ಆಗಿದೆ. ವಾಟರ್ ಪ್ರೂಫ್ ಕೇಸಿಂಗು, ಬ್ಯಾಟ್ರಿ 2 ತೊಗೊಂಡಿದ್ದೀನಿ, ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ, ಇದೆಲ್ಲ ಅವ್ರ ಹತ್ರನೇ ತೊಗೊಂಡಿದ್ದು. ಆಕ್ಸೆಸರೀಸ್ ಎಲ್ಲ ಕಾಸ್ಟ್ಲಿ ಇದೆ, ಒಂಚೂರು ಕಮ್ಮಿನೇ ಮಾಡಿಕೊಟ್ಟಿದ್ದಾರೆ ನಮಗೆ. ನಮಗೆ ಅಲ್ಲ, ಅವ್ರಿಗೆಲ್ಲರಿಗೂ ಕಮ್ಮಿನೇ ಮಾಡಿಕೊಡ್ತಾರೆ, ಸ್ವಲ್ಪ ಆನ್ಲೈನ್ಗಿಂತ ಕಮ್ಮಿ ಇರುತ್ತೆ. ಹೆಂಗ್ ತೆಗೆಯೋದು, ಹೇಗೆ 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 ಓಪನ್ ಮಾಡ್ಬೇಕು, ಪದೇ ಪದೇ ಸ್ಯಾಟಿಸ್ಫೈ. ಇದೊಂದು ಸಾಕು, ಇದೆಲ್ಲ ತೆಗಿಯೋದು ಬೇಡ, ಇನ್ನು ಸ್ಕ್ರೀನ್ ಗಾರ್ಡ್ ಹಾಕೊಂಡು ನೋಡ್ತೀವಿ. ವಾಟರ್ ಪ್ರೂಫ್ ಕೇಸಿಂಗ್ ಒಳಗೆ ಇಟ್ಟು ಲಾಕ್ ಮಾಡಿ, ಹೆಂಗಿದ್ರು ವಾಟರ್ ಪ್ರೂಫೇ ಇದೆ. ಫೈನಲಿ ಗೋಪ್ರ ತಗೋಬೇಕು ಅಂತ ಎಷ್ಟು 5 ವರ್ಷದ್ದು, 5 ವರ್ಷದಿಂದ ವಿಡಿಯೋ ಮಾಡ್ತೀನಿ ಗೋಪ್ರ ತಗೋಬೇಕು ತಗೋಬೇಕಂತ. ನೆನೆ ತುಂಬ ಏನು, ಮುಂದೆ ವಿಡಿಯೋ ಚೆನ್ನಾಗಿ ಬರ್ತದೆ, ವ್ಲಾಗ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ತಿರುಗಲ್ಲ. ವಾಟರ್ ಪ್ರೂಫ್ ಕೇಸಿಂಗ್, ವಾಟರ್ ಪ್ರೂಫ್ ಏನಾಗಲ್ಲ, ಆದರೂ ಅಕಸ್ಮಾತ್ ಏನಾರು ಆದರೆ ವಾಟರ್ ಪ್ರೂಫ್ ಕೇಸಿಂಗ್ ಹಾಕೊಂಡು ನೀರು ಒಳಗೆ ಮಂತ್ರಾಲಯಕ್ಕೆ ಬಂದಿದ್ದೀನಿ, ಅದರದ್ದು ಬರೋಗಿಲ್ಲ. ಫ್ಯಾಮಿಲಿ ಬ್ಲಾಗ್, ಟ್ರಾವೆಲ್ ಬ್ಲಾಗ್, ಇನ್ಫಾರ್ಮೇಟಿವ್ ಬ್ಲಾಗ್ಸ್, ಎಲ್ಲ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಬ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈ ವಿಡಿಯೋನ ಇಲ್ಲೇ ನಿಲ್ಸೋಣ, ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ರಾಮಗಿರಿ ಖುಷಿ ಖುಷಿಯಾಗಿರಿ. ಜೈ ಹಿಂದ್, ವಂದೇ ಮಾತರಂ, ಬಾಯ್.